ಅನುಪಮ ಮನಿಯ ಜಾಮೂನ್ಗಳು, ರೂಪೇಶ್ ಶೆಟ್ಟಿಗೆ ಸಾನಿಯಾ ಕ್ಲಾಸ್. ದೊಡ್ಡಮನೆಯ ಆಟದ ರಂಗು ದಿನದಿಂದ ದಿನಕ್ಕೆ ಸಾಕಷ್ಟು ರೋಚಕ ತಿರುವುಗಳನ್ನು ಪಡಿತಾ ಇದೆ. ಇದೀಗ ದೀಪಾವಳಿ ಹಬ್ಬದ ಪ್ರಯುಕ್ತ ಸ್ಪರ್ಧಿಗಳಿಗೆ ಅವ್ರ ಮನೆಯವರಿಂದ ಚಂದದ ಗಿಫ್ಟ್ಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅನುಪಮ ಅವರಿಗೆ ಮನೆಯಿಂದ ಜಾಮೂನ್ ಕಳಿಸಿದ್ರು, ಇದನ್ನು ರೂಪೇಶ್ ಶೆಟ್ಟಿ ಖಾಲಿ ಮಾಡಿದ್ದಕ್ಕೆ ಸಾನಿಯಾ ಖಡಕ್ ಆಗಿ ಕ್ಲಾಸ್ ತಗೊಂಡ್ರು. ಬಿಗ್ ಬಾಸ್ ಮನೆಯಲ್ಲಿ ಸಾನಿಯಾ ಇಯರ್ ಕ್ಯಾಪ್ಟನ್ ಆಗಿ ಮೇಂಚುತ್ತಾ ಇದ್ದಾರೆ. ದೊಡ್ಡ ಮನೆಯಲ್ಲಿ ಹಬ್ಬದ ಖುಷಿ ಸಡಗರ ಮನೆ ಮಾಡಿದೆ. ಹಬ್ಬದ ಶುಭ ಸಂದರ್ಭದಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕೊಡೋ ಟಾಸ್ಕ್ ನಲ್ಲಿ ಗೆದ್ದು ಸ್ಪರ್ಧಿಗಳ ಮನೆಯಿಂದ ಬಂದಿರೋ ಗಿಫ್ಟ್ ಅನ್ನು ಪಡೆಯೋ ಸವಾಲಿತ್ತು. ಅದರಂತೆ ಕ್ಯಾಪ್ಟನ್ಸಿ ಅಗ್ನಿ ಪರೀಕ್ಷೆ ಕೂಡ ನಡೀತಾ ಇದೆ. ಅದರಂತೆ ಅನುಪಮ ಕೂಡ ಟಾಸ್ಕ್ ಅನ್ನು ಪೂರ್ಣಗೊಳಿಸಿ ಮನೆಯಿಂದ ಬಂದ ಜಾಮೂನನ್ನು ತಮ್ಮದಾಗಿಸಿಕೊಂಡ್ರು. ಅನುಪಮ ದೊಡ್ಡ ಮನೆಯಲ್ಲಿ ಗಟ್ಟಿ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಟಾಸ್ಕ್ ಗಳಲ್ಲಿ ಸೈ ಅನ್ನಿಸಿಕೊಂಡಿದ್ದಾರೆ. ಅದೀಗ ಅನುಪಮ ಬಂದಿರುವ ಜಾಮೂನನ್ನ ರೂಪೇಶ್ ಶೆಟ್ಟಿ ಕದ್ದು ತಿಂದ್ಬಿಟ್ಟಿದ್ದಾರೆ. ಅನುಪಮ ಬಂದು ವಿಚಾರಿಸಿದಾಗ ರೂಪೇಶ್ ತಿಂದಿರೋದಾಗಿ ಒಪ್ಕೊಂಡಿದ್ದಾರೆ. ಆ ವಿಚಾರ ಸಾನಿಯಾ ಗಮನಕ್ಕೂ ಬಂತು. ಸಾನಿಯಾ ರೂಪೇಶ್ಗೆ ಖಡಕ್ ಆಗಿ ಕ್ಲಾಸ್ ತಗೊಂಡಿದ್ದಾರೆ. ಜಾಮೂನ್ ಅನುಪಮ ತಿನ್ಲಿ ಅಂತ ಅವ್ರ ಮನೆಯವ್ರು ಕಳಿಸಿರ್ತಾರೆ. ನೀವ್ ಯಾಕೆ ತಿಂದಿದ್ದು, ತಪ್ಪಲ್ವಾ ಅಂತ ಸಾನಿಯಾ ರೂಪೇಶ್ ಮೇಲೆ ಗರಂ ಆದ್ರು. ಇನ್ನು ಕಳೆದ ವಾರ ಸುದೀಪ್ ಅನುಪಸ್ಥಿತಿಯಲ್ಲಿ ಮಯೂರಿ ಎಲಿಮಿನೇಟ್ ಆಗಿದ್ರು. ಇನ್ನು ಈ ವಾರ ಯಾವ ಸ್ಪರ್ಧಿ ಹೊರಬರ್ತಾರೆ ಅನ್ನೋದ್ರ ಬಗ್ಗೆ ಪ್ರೇಕ್ಷಕರು ಕ್ಯೂರಿಯಸ್ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.